ನಮಸ್ತೆ. ಈ ಹಿಂದೆ ಸೊ ಈ ಒಂದು ಸ್ಥಳಕ್ಕೆ ಆಗಮಿಸಿದೆ. ಸೊ ನಂಜನಗೂಡಿನಲ್ಲಿ ದೇವಿರಮ್ಮನ್ ಸರ್ಕಲ್ ಈ ಒಂದು ಸ್ಥಳದಲ್ಲಿರ್ತಕ್ಕಂಥ ಶ್ರೀ ಶರಣ ಸಂಗಮ ಮಠ. ಸೊ ಈ ಒಂದು 108 ಶಿವಲಿಂಗುವಿನ ದರ್ಶನವನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಸಮರ್ಪಣೆ ಮಾಡ್ತೀನಿ. ದಯವಿಟ್ಟು ಲಿಂಗುವಿನ ದರ್ಶನವನ್ನು ಪಡೆದುಕೊಂಡಿದ್ದರಾಗಿ. ಸೊ 108 ಲಿಂಗ ದರ್ಶನ ಶ್ರೀ ಶರಣ ಸಂಗಮ ಮಠ. ಸೊ ಇದು ನಂಜನಗೂಡಲ್ಲಿರ್ತಕ್ಕಂಥ ಒಂದು ಪುಣ್ಯಸ್ಥಳ, ದೇವಿರಮ್ಮನ ಹಳ್ಳಿ ಬಡಾವಣೆ. ನಂಜನಗೂಡಿನಲ್ಲಿರ್ತಕ್ಕಂಥ ದೇವಿರಮ್ಮ ಬಡಾವಣೆ 108 ಲಿಂಗುವಿನ ದರ್ಶನ ಎಲ್ಲ ಭಕ್ತಾದಿಗಳು ಕಣ್ ತುಂಬಿಕೊಳ್ಳಿ. ಸೊ ತಾವು ಸಹ ಆಗಮಿಸಿ ಬನ್ನಿ ಮದೇವ. ಸೊ ಎಲ್ಲ ರುದ್ರಾಕ್ಷಿ ತಾವಿಲ್ಲಿ ವೀಕ್ಷಣೆ ಮಾಡಿ, ಸುತ್ತಲೂ ರುದ್ರಾಕ್ಷಿ. ಸೊ ಇದೊಂದು ಕೈಲಾಸದ ರೀತಿಯಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಬಂಧುಗಳೇ. ಸೊ ಒಂಥರ ಏನು ಶಿವಲೋಕಕ್ಕೆ ಆಗಮಿಸಿದ್ದೀವಿ ಅನ್ನೋಥರ ಭಾಸ್ಪವಾಗುತ್ತೆ. ಅಷ್ಟು ಚೆನ್ನಾಗಿದೆ. ನಾವು ನಿನ್ನೆ ತಾನೇ ಸುತ್ತೂರು ಮಠಕ್ಕೆ ಭೇಟಿಯನ್ನು ನೀಡಿ ತದನಂತರ ನಂಜನಗೂಡಿಗೆ ಆಗಮಿಸಿ ಈ ಒಂದು 108 ಲಿಂಗುವಿನ ದರ್ಶನವನ್ನು ಸಮರ್ಪಣೆ ಮಾಡಿ. ಸೊ ನಿನ್ನೆ ಹಾಗೆ ಕನಕಗಿರಿ ಬೆಟ್ಟಕ್ಕೂ ಸಹ ಭೇಟಿಯನ್ನು ನೀಡಿರ್ತೀವಿ. ಸೊ ಕನಕಗಿರಿ ವಿಡಿಯೋ ಈಗಾಗಲೇ ಪ್ರಸಾರವನ್ನು ಮಾಡಿದ್ದೀನಿ, ದಯವಿಟ್ಟು ವೀಕ್ಷಣೆ ಮಾಡಿ. ಸೊ ಇದು 108 ಲಿಂಗುವಿನ ದರ್ಶನವನ್ನು ಪಡೆಯದು ಪುನೀತರಾಗಿ. ಸುತ್ತೂರು ಮಠದ ವಿಡಿಯೋ ಸಹ ಪ್ರಸಾರವನ್ನು ಮಾಡಿದ್ದೇವೆ, ದಯವಿಟ್ಟು ವೀಕ್ಷಣೆ ಮಾಡಿ. ಸೊ ನನ್ನ ಮುಂದಿನ ವಿಡಿಯೋ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟದ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ. ನೋಡಿ, ಶಿವನ ದರ್ಶನವನ್ನು ಕಣ್ ತುಂಬಿಕೊಡ್ರಪ್ಪ. ಸಾಕ್ಷಾತ್ ಶಿವನ ಒಂದು ಪ್ರತಿಮೆಯ ದರ್ಶನ ಇದಾಗಿರ್ತದೆ ಬಂಧುಗಳೇ. ಎಷ್ಟು ಅದ್ಭುತವಾಗಿ ಈ ಒಂದು ದೇವಾಲಯವನ್ನು ನಿರ್ಮಿಸಲಾಗಿದೆ. ಶಿವಶರಣ ಸಂಗಮ ಮಠ ಇದಾಗಿರ್ತದೆ ಬಂಧುಗಳೇ. ಸೊ ಗೂಗಲ್ ಮ್ಯಾಪ್ ಅಳವಡಿಸ್ತೀನಿ, ತಾವು ಸಹ ಆಗಮಿಸಿ. ನಂಜನಗೂಡಿನಲ್ಲಿ ದೇವಿರಮ್ಮನ್ ಸರ್ಕಲ್ಲು, ಏನು ಈ ಒಂದು ದೇವಿರಮ್ಮನ ಬಡಾವಣೆ ಅಂತ ಇದೆ, ಸರ್ಕಲ್ಲಿಂದ ಸ್ವಲ್ಪ ಬಲಗಡೆ ತೆಗೆದುಕೋಬೇಕು. ಈ ದೇವಿರಮ್ಮನ ಬಡಾವಣೆಯಲ್ಲಿ 108 ಲಿಂಗುವಿನ ದರ್ಶನವನ್ನು ಎಲ್ಲ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ಸೊ ಲಿಂಗುವಿನ ದರ್ಶನವನ್ನು ಪಡೆಯಿರಿ. ಸೊ ಇಲ್ಲೆಲ್ಲ ಒಂದೊಂದು ಇತಿಹಾಸವನ್ನು ಅಳವಡಿಸಿದ್ದಾರೆ ನೋಡಿ. ಅಕ್ಕ ಮಹಾದೇವಿಯವರು, ಚನ್ನಬಸವಣ್ಣನವರು, ಅಣ್ಣ ಬಸವಣ್ಣವರು, ಸೊ ಹೀಗೆ ಶಿವಶರಣ ಸಂಗಮ ಮಠ ಇದಾಗಿರ್ತದೆ ಬಂಧುಗಳೇ. ಅಶ್ವಾರೂಢ ಬಸವಣ್ಣನವರು, ಮಲೆ ಮಹಾದೇಶ್ವರರು, ಹೇಮರೆಡ್ಡಿ ಮಲ್ಲಮ್ಮ, ಅಥಣಿ ಶಿವಯೋಗಿಗಳು, ಕೆಂಡಗಣ್ಣ ಸ್ವಾಮಿಗಳು, ಅರಳಯ್ಯ, ಹಡಪದ ಅಪ್ಪಣ್ಣ ಮತ್ತು ಬಸವಣ್ಣ, ಹೀಗೆ ಇಲ್ಲಿ ಸುತ್ತಲೂ ಒಂದೊಂದು ಇತಿಹಾಸವನ್ನು ಅಳವಡಿಸಲಾಗಿರ್ತದೆ ಬಂಧುಗಳೇ.
ಗೂಗಲ್ ಮ್ಯಾಪ್ ಅಳವಡಿಸ್ತೀನಿ. ದಯಮಾಡಿ ಎಲ್ಲ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ನಂಜನಗೂಡಿನಲ್ಲಿರ್ತಕ್ಕಂಥ 108 ಶಿವಲಿಂಗುವಿನ ದರ್ಶನ ಪಡೆಯಿರಿ. ಶಿವಸರಣ ಸಂಗಮ ಮಠ ಇದು. ಸೊ ದೇವಿರಮ್ಮನ ಬಡಾವಣೆ, ದೇವಿರಮ್ಮನ ಸರ್ಕಲಿಂದ ಬಲಗಡೆ ತಗೊಂಡ್ರೆ ಸೊ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಬಹುದು. ಎಲ್ಲ ನಮ್ಮ ಚಂದದಾರರು, ನಮ್ಮ ಫಾಲೋವರ್ಸು ಈ ಕ್ಷೇತ್ರಕ್ಕೆ ಆಗಮಿಸಿ ಆ ಸ್ವಾಮಿಯವರ ದರ್ಶನವನ್ನು ಪಡೆಯಿರಿ. ಧನ್ಯವಾದಗಳು.